Hi guys, welcome back to my YouTube channel that is Swapna's tutorial. So neevu nanna channel ge subscribe agila andre please subscribe aagi videos na like maadi share maadi hage comment maadi. So nan ivaga ee ondu video dalli nanu previous video dallella nan 2023 na ondu question paper na explain maartide. So 4th sem bcom na ondu question paper na explain maartide. So ee ondu video dallu saha last question paper bandu corporate accounting. So ee ondu question paper na explain maartidini. So nodi ili corporate ಅಕೌಂಟಿಂಗ್ ಅಲ್ಲಿ ಯೂಶ್ವಲಿ ಇಲ್ಲೂ ಕೂಡ ನಿಮಗೆ 2 marks, 4 marks and 6, 12 marks ಪ್ಯಾಟರ್ನ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಸೆಕ್ಷನ್ ಎ ಅಲ್ಲಿ ಫುಲ್ಲು 2 marks ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಮೇ ಬಿ ಇದರಲ್ಲಿ ತುಂಬ ಥಿಯರಿ ಕ್ವಶನ್ಸ್ ಇರುತ್ತೆ, ಅದ್ರ ಜೊತೆಗೆ ಒಂದೋ ಎರಡೋ ಪ್ರಾಕ್ಟಿಕಲ್ ಕ್ವಶನ್ಸ್ನ ಕೊಡ್ತಾರೆ 2 marks. ಸೊ ನೋಡಿ ಇಲ್ಲಿ ನಿಮಗೆ ಎನಿ 6 questions ಅಟೆಂಡ್ ಮಾಡಬೇಕಾಗುತ್ತೆ 2 marks. ಸೊ ಇದು ನಿಮಗೆ ಈ ಒಂದು ಮೇಯ್ನಲ್ಲಿ ನೀವು ಆರಾಮ್ಸೆ 12 marks ಆನ್ಸರ್ ಅಥವಾ 12 marks ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಲಿಸ್ಟ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಯಾವುದೆಲ್ಲ ಅಂದರೆ ಸ್ಟೇಟ್ 3 advantages ಆಫ್ ಕಾಸ್ಟ್ ಅಕೌಂಟಿಂಗ್ ಆಫ್ ಮ್ಯಾನೇಜ್ಮೆಂಟ್. ಕಾಸ್ಟ್ ಅಕೌಂಟಿಂಗ್ ಅಡ್ವಾಂಟೇಜಸ್ ಏನೇನಿದೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ನ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನಿದೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ಮೆಟೀರಿಯಲ್ ರಿಕ್ವಿಸಿಯೇಷನ್ ನೋಟ್ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ಐಡಲ್ ಟೈಮ್, ಮೆನ್ಷನ್ 2 reasons ಅಂತ ಹೇಳಿ ರೀಸನ್ಸ್ ಕೇಳಿದ್ದಾರೆ. ಐಡಲ್ ಟೈಮ್ ಮೀನಿಂಗ್ ಮತ್ತು ರೀಸನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಡಿಫೈನ್ ಓವರ್ ಹೆಡ್, ಓವರ್ ಹೆಡ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಸ್ಟೇಟ್ 2 reasons ಆಫ್ ರೀಕನ್ಸಿಲಿಯೇಷನ್, ರೀಕನ್ಸಿಲಿಯೇಷನ್ ಸ್ಟೇಟ್ ರೀಸನ್ಸ್ ಏನು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಕಾಸ್ ಸೆಂಟರ್, ಕಾಸ್ ಸೆಂಟರ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಇ ಓ ಕ್ಯೂ, ನಾನು ಹೇಳಿದ್ನಲ್ಲ ಯಾವ್ದಾದ್ರೂ ಒಂದೋ ಎರಡೋ ಕೊಡ್ಬೋದು ಅಷ್ಟೇ ಪ್ರಾಬ್ಲಮ್ಸ್ನ 2 marks. ಇದರಲ್ಲಿ ಇ ಓ ಕ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇ ಓ ಕ್ಯೂ ಫಾರ್ಮುಲಾ ಹಾಕಿ ನೀವು ಇ ಓ ಕ್ಯೂ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವ್ದಾದ್ರು 6 questions ನೀವು ಅಟೆಂಡ್ ಮಾಡಿದ್ರೆ ಆರಾಮ್ಸೆ ನೀವು 12 marks ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಮಗೆ ಸೆಕೆಂಡ್ ಮೇನ್ ಯಾವುದು ಅಂದರೆ 4 marks questions ನಾವು ಅಟೆಂಡ್ ಮಾಡಬೇಕು. ಸೊ 4 marks ಎನಿ 3 ಬರೋದ್ರೆ ಸಾಕು ನಿಮಗೆ. ಫಸ್ಟ್ ಕ್ವಶನ್ ಬಂದು ಇಲ್ಲಿ ಕಾಸ್ಟ್ ಶೀಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಶೀಟ್ ಬೇಸಿಸ್ ಮೇಲೆ ಇನ್ನೊಂದು ಸಮ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಏನಿದೆ ಆ ಒಂದು ಫಾರ್ಮ್ಯಾಟ್ನ ಹಾಕಿ ಈ ಒಂದು ಸಮ್ಸನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಫಸ್ಟು ಪ್ರೈಮ್ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅದಾದಮೇಲೆ ಫ್ಯಾಕ್ಟ್ರಿ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಇದಾದಮೇಲೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಟೋಟಲ್ ಕಾಸ್ಟು, ಅದಾದಮೇಲೆ ಪ್ರಾಫಿಟ್ ಕೊಟ್ಟಿದ್ರೆ ಸೇಲ್ಸ್ನ ಫೈಂಡ್ ಔಟ್ ಮಾಡ್ತೀರಾ, ಸೇಲ್ನ ಕೊಟ್ಟಿದ್ರೆ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಇಲ್ಲಿ ನಾವು ಸೆಕೆಂಡ್ ಕ್ವಶನಲ್ಲಿ ಆ ಥರ ಒಂದು ಫಾರ್ಮ್ಯಾಟಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಮಗೆ 3rd question ಯಾವ ಬೇಸಸ್ ಮೇಲೆ ಕೊಟ್ಟಿದ್ದಾರೆ ಅಂದರೆ ಸ್ಟಾಕ್ ಲೆವೆಲ್ ಬೇಸಸ್ ಮೇಲೆ 3rd questionನ ಕೊಟ್ಟಿದ್ದಾರೆ. ಸೊ ಸ್ಟಾಕ್ ಲೆವೆಲ್ಸಲ್ಲಿ ನಿಮಗೆ ಯಾವುದೆಲ್ಲ ಫೈಂಡ್ ಔಟ್ ಮಾಡಿ ಅಂದಿರೋದು ಅಂದರೆ ರೀಆರ್ಡರ್ ಲೆವೆಲ್ನ ಫೈಂಡ್ ಔಟ್ ಮಾಡಬೇಕು, ಮಿನಿಮಮ್ ಸ್ಟಾಕ್ ಲೆವೆಲು, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲು, ಆವ್ರೇಜ್ ಸ್ಟಾಕ್ ಲೆವೆಲ್, ಇಷ್ಟು ಕೂಡ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಿಮ್ಗೆ ಅದಕ್ಕೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕೋ ಆ ಎಲ್ಲ ಇನ್ಫಾರ್ಮೇಷನ್ ಸಹ ಅವರೇ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಟೋರ್ಸ್ ಲೆಕ್ಚರ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ 4th questionಲ್ಲಿ. ಸೊ ಇಲ್ಲಿ ಸ್ಟೋರ್ಸ್ ಲೆಕ್ಚರ್ ಅಕೌಂಟ್ ಬಂದು ನಿಮಗೆ 4 methodsಲ್ಲಿ ಇದೆ, ಒಂದು ಫೀಫೋ, ಲೀಫೋ, ವೆಯ್ಟೆಡ್ ಆವ್ರೇಜ್ ಹಾಗೂ ಸಿಂಪಲ್ ಆವ್ರೇಜ್. ಸೊ ಇಲ್ಲಿ ನಿಮಗೆ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಸಿಂಪಲ್ ಆವ್ರೇಜ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ತುಂಬ ಈಸಿ ಕ್ವಶನ್ ಆಗಿದೆ. ನೆಕ್ಸ್ಟ್ ನಾವು ನೋಡಿದ್ರೆ 5th question ಬಂದು ಫುಲ್ ಥಿಯರಿ ಬೇಸಿಸ್ ಮೇಲೆ 5th question ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೇಬರ್ ಟರ್ನ್ ಓವರ್ ಅಂದರೆ ಏನು, ಹಾಗೆ ಒಂದು ಸ್ಟೆಪ್ಸ್ ಏನೇನೆಲ್ಲ ಇದೆ ಲೇಬರ್ ಟರ್ನ್ ಓವರ್ ಬಗ್ಗೆ ಅಷ್ಟು ಕೂಡ ಕೇಳಿದ್ದಾರೆ. ಸೊ ಇದನ್ನು ನೀವು ಆನ್ಸರ್ ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ರೋಹನ್ ಮತ್ತು ಹಲ್ಸಿ ಪ್ಲ್ಯಾನ್ ಮೇಲೆ ಒಂದು ಕ್ವಶನನ್ನು ರೈಸ್ ಮಾಡಿದ್ದಾರೆ. ಸೊ ಇಲ್ಲಿ ರೋಹನ್ ಪ್ಲ್ಯಾನು ಮತ್ತು ಹಲ್ಸಿ ಪ್ಲ್ಯಾನ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ, ಅದು ಫಾರ್ಮ್ಯಾಟ್ ಹಾಕಿ ಅದಾದಮೇಲೆ ಆನ್ಸರ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಸೆಕ್ಷನ್ ಸಿನ ನೋಡೋದಾದರೆ ಇಲ್ಲಿ ನೀವು ಆರಾಮ್ಸೆ 12 marksನ ಸ್ಕೋರ್ ಮಾಡ್ಬೋದು, ಟೋಟಲಾಗಿ 36 marksನ್ನು ಸ್ಕೋರ್ ಮಾಡ್ಬೋದು. ಎನಿ 3 questionsನ ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲೂ ಸಹ ನಿಮಗೆ ಕಾಸ್ಟ್ ಶೀಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಸ್ಟ್ ಶೀಟ್ನ ನೀವು ಫಸ್ಟು ಕಾಸ್ಟ್ ಶೀಟ್ನ ಫೈಂಡ್ ಔಟ್ ಮಾಡಿ, ಅಂದರೆ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ಹೋಗಿ ಅದಾದಮೇಲೆ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಸ್ಟಿಮೇಟೆಡ್ ಬ್ಯಾಲೆನ್ಸ್ ಶೀಟನ್ನು, ಸಾರಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಒಂದು 12 marksನ್ನು ಕೊಡ್ತಾರೆ. ಅದು ಬಿಟ್ಟು ನೀವು ಬರೀ ನಾನು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ತೀನಿ, ಕ್ಯಾಲ್ಕುಲೇಷನ್ ಮಾಡಲ್ಲ ಅಂದರೆ ಅವಾಗ 12 marksನ್ನು ಕೊಡಲ್ಲ. ಫಸ್ಟ್ ನೀವು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಅದಾದಮೇಲೆ ಕ್ಯಾಲ್ಕುಲೇಷನ್ನ ಮಾಡಬೇಕಾಗುತ್ತೆ, ಅದಾದಮೇಲೆ ನೀವು ಎಸ್ಟಿಮೇಟೆಡ್ ಬ್ಯಾಲೆನ್ಸ್ ಶೀಟ್, ಸಾರಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಮಾಡಿದ್ರೆ
ಮಾತ್ರ ನಿಮಗೆ 12 marks ಅನ್ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ನಿಮಗೆ ಸ್ಟೋರ್ಸ್ ಲೆಜರ್ ಅಕೌಂಟ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನಲ್ಲಿ. ಸೊ ಸ್ಟೋರ್ಸ್ ಲೆಜರ್ ಅಕೌಂಟ್ ನಾನು ಆಗಲೇ ಹೇಳ್ದಂಗೆ ಫೀಫೋ ಲೀಫೋ ಸಿಂಪಲ್ ಆವ್ರೇಜ್ ಆ್ಯಂಡ್ ವೇಟೆಡ್ ಆವ್ರೇಜ್ 4 ಮೆಥಡ್ ಇದೆ. ಅದರಲ್ಲಿ ನೀವು ಕೊಟ್ಟಿರೋದು ಯಾವುದು ಅಂದರೆ ಫೀಫೋ ಮತ್ತು ಲೀಫೋ ಮೆಥಡ್ಸ್ನ ಕೊಟ್ಟಿದ್ದಾರೆ. ಸೊ ಈ ಎರಡು ಮೆಥಡಲ್ಲೂ ನೀವೇನು ಮಾಡಬೇಕು ಅಂದರೆ ಸ್ಟೋರ್ಸ್ ಲೆಜರ್ ಅಕೌಂಟ್ನ ನೀವು ಫಾರ್ಮ್ಯಾಟ್ನ ಹಾಕಿ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ 9th ಕ್ವಶನ್ನ ನಾವು ನೋಡೋದಾದರೆ, ಸೊ ಇಲ್ಲಿ ಒಂದು ಲೇಬರ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಆಗಿದೆ, ಇದು ಔಟ್ ಆಫ್ ಸಿಲಬಸ್. ಸೊ ನೋಡಿ ಇಲ್ಲಿ ಇಲ್ಲಿ ಎಸೆನ್ಷಿಯಲ್ ಆಫ್ ಗುಡ್ ವೇಜ್ ಪೇಮೆಂಟ್ ಸಿಸ್ಟಮ್ ಇದು ಥಿಯರಿ ಇದೆ, ಇದನ್ನು ಬರೀಬೋದು. ಬಟ್ ಇದು 6 ಅಂತ ಹೇಳಿ 12 marks ಕೊಟ್ಟಿರೋದಲ್ವಾ. ಸೊ ಈ ಕ್ವಶನ್ ಬಂದು ಔಟ್ ಆಫ್ ಥಿಯರಿ ಆಗಿದೆ. ಸೊ ಇದು ಇದು ಎಲ್ಲೂ ಕೂಡ ಕೇಳಂಗಿರಲಿಲ್ಲ, ಬಟ್ ಕೇಳಿರೋ ಕ್ವಶನ್ ಆಗಿದೆ. ಸೊ ಇದು ಔಟ್ ಆಫ್ ಥಿಯರಿ ಅಥವಾ ಔಟ್ ಆಫ್ ಸಬ್ಜೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನಮಗೆ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿ ಒಂದು ಕಂಪನಿ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ಅಥವಾ ಕ್ಯಾಲ್ಕುಲೇಷನ್ ಆಫ್ ಡಿಪಾರ್ಟ್ಮೆಂಟ್ನ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಈ ಒಂದು ಇನ್ಫಾರ್ಮೇಷನಲ್ಲಿ ಎಲ್ಲೆಲ್ಲಿ ಯಾವ್ಯಾವೆಲ್ಲ ಬೇಸಿಸ್ ತೊಗೋಬೇಕು ಅಂತ ಹೇಳಿ ಹಾಕ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಸಮ್ಮನನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟರೆ ಡಿಪ್ರಿಸಿಯೇಷನ್ ಬಂದು ವ್ಯಾಲ್ಯೂ ಆಫ್ ಮಷಿನರಿ ಬೇಸಿಸ್ ಮೇಲೆ ಮಾಡಬೇಕಾಗುತ್ತೆ. ಇಂಡೈರೆಕ್ಟ್ ವೇಜಸ್ ಬಂದು ಡೈರೆಕ್ಟ್ ವೇಜಸ್ ಬೇಸಿಸ್ ಮೇಲೆ ಮಾಡಬೇಕು. ನೆಕ್ಸ್ಟ್ ಲೈಟ್ನಿಂಗ್ ಬಂದು ಲೈಟ್ ಪಾಯಿಂಟ್ಸ್ ಬೇಸಿಸ್ ಮೇಲೆ ಮಾಡಬೇಕಾಗುತ್ತೆ. ಪವರ್ ಬಂದು HP ಆಫ್ ಮಷಿನರಿ ಮೇಲೆ ಮಾಡಬೇಕು. ರೆಂಟ್ ಬಂದು ಏರಿಯಾ ಆಫ್ ಸ್ಕ್ವೇರ್ ಫೀಟ್ ಅಥವಾ ಫ್ಲೋರ್ ಸ್ಪೇಸ್ ಮೇಲೆ ಮಾಡ್ತೀವಿ. ಅದರ್ಸ್ ಬಂದು ಡೈರೆಕ್ಟ್ ವೇಜಸ್ ಮೇಲೆ ಮಾಡ್ತೀವಿ. ಸೊ ಇಷ್ಟು ಮಾಡಿ ನೆಕ್ಸ್ಟ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಹಾಕಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಾದಮೇಲೆ ಲಾಸ್ಟ್ ಕ್ವಶನ್ ಬಂದು ಒಂದು ಫೈನಾನ್ಷಿಯಲ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಕೇಳಿದ್ದಾರೆ. ಸೊ ಇಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ಇಲ್ಲಿ ನೀವು ಪ್ರಾಫಿಟಾ ಲಾಸಾ ಅಂತ ಫೈಂಡ್ ಔಟ್ ಮಾಡಿ ಪ್ರಾಫಿಟ್ ಇದ್ರೆ ಆ್ಯಡ್ ಮಾಡ್ತಾ ಹೋಗ್ತೀರಾ, ಲಾಸ್ ಇದ್ರೆ ಆ ಪ್ರಾಫಿಟಿಂದ ಮೈನಸ್ ಮಾಡ್ತಾ ಹೋಗ್ತೀರಾ. ಸೊ ಇದು ತುಂಬ ಈಸಿ ಆಗಿದೆ. ಸೊ ನಾವು ಫಸ್ಟು ನೆಟ್ ಪ್ರಾಫಿಟ್ ಆ್ಯಸ್ ಇಟ್ ಈಸ್ ಹಾಕೋಯ್ತೀವಿ. ಇದಾದಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್, ಅಂಡರ್ ವ್ಯಾಲ್ಯೂಡ್ ಅಥವಾ ಅಂಡರ್ ರಿಕವರ್ಡ್ ಇದ್ರೆ ಮೈನಸ್ ಮಾಡ್ತೀವಿ, ಓವರ್ ರಿಕವರ್ಡ್ ಇದ್ರೆ ಆ್ಯಡ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಈ ಒಂದು ಅಮೌಂಟ್ನ ಮೈನಸ್ ಮಾಡ್ತೀವಿ, ಇದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್, ಡಿಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವೆರಡನ್ನೂ ಡಿಫ್ರೆನ್ಸ್ ತೊಗೊಳ್ತೀವಿ ನಾವು, ಡಿಫ್ರೆನ್ಸ್ ಅಮೌಂಟ್ನ ತೊಗೊಂಡು ಬರಿತೀವಿ, ಇದನ್ನು ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಶೀಟ್. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ನಮ್ಗೆ ಇನ್ಕಮ್ ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂದರೆ ಇದನ್ನು ಮೈನಸ್ ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರೆ ನಮ್ಮ ಹತ್ರ ಇರೋ ಅಮೌಂಟ್ ಹೋಗುತ್ತಲ್ವಾ. ಸೊ ಅದಕ್ಕೆ ನಾವು ಅದನ್ನು ಮೈನಸ್ ಮಾಡ್ತೀವಿ. ನೆಕ್ಸ್ಟು ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ರೆಡಿಟೆಡ್ ಅಂದರೆ ಆ್ಯಡ್ ಮಾಡ್ತೀವಿ, ಡೆಬಿಟೆಡ್ ಅಂದರೆ ಮೈನಸ್ ಮಾಡ್ತೀವಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಯಾವಾಗಲೂ ಆ್ಯಡೇ ಮಾಡ್ತೀವಿ, ನಾವು ಮೈನಸ್ ಮಾಡೋಕ್ಕೆ ಹೋಗಲ್ಲ. ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಅಂದರೆ ಇಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿರೋ ರೀಸನಿಂದ ನಾವು ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಡಿವಿಡೆಂಡ್ ಅಪ್ರೋಪ್ರಿಯೇಟೆಡ್ ಇನ್ ಫೈನಾನ್ಷಿಯಲ್ ಬುಕ್ ಅಂದರೆ ಇದು ಕೂಡ ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ ಡ್ಯೂ ಟು ಟೆಫ್ ಅಂತ ಹೇಳಿ ಕೊಟ್ಟಿದ್ರೆ ಮೈನಸ್ ಮಾಡ್ತೀವಿ. ಇಷ್ಟು ಮೈನಸ್ ಮತ್ತು ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ಅದನ್ನು ನಾವು ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸೊ ಇದು ಇಂಗ್ಲೀಷ್ ಪೇಪರ್ ಆದರೆ ಕನ್ನಡ ಪೇಪರು ಸಹ ಸೇಮ್ ಇದೆ. ಸೊ ನೀವು ಕನ್ನಡ ಪೇಪರ್ಗೆ ಯಾರಿಗೆ ಬೇಕೋ ಅವ್ರಿಗೆ ಕೂಡ ರೆಫರ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ ಇಲ್ಲಿ ಕನ್ನಡ ಪೇಪರಲ್ಲೂ ಸಹ ನಿಮಗೆ 12 marks ಕ್ವಶನ್ಸ್ ಇದೆ. ಅದಾದಮೇಲೆ 4 marks ಕ್ವಶನ್ಸ್ನ ನೀವು ಬರೀಬೇಕಾಗುತ್ತೆ. ಸೊ 4 marksಲ್ಲಿ ಏನಿ 3 questionsನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೇಮ್ ಕ್ವಶನ್ ಪೇಪರೇ ಕೊಟ್ಟಿರೋದು, ಬಟ್ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ರು ಅಷ್ಟೇ. ಸೊ ನೆಕ್ಸ್ಟ್ ಸೆಕ್ಷನ್ ಸಿಯಲ್ಲಿ 12 marks ಕ್ವಶನ್ಸ್ನ ಅಟೆಂಡ್ ಮಾಡ್ತಾ ಹೋಗ್ತೀರಾ. 12 marksಲ್ಲಿ ಸಹ ಏನಿ 3 questionsನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ನೋಡಿ ಫೀಫೋ ಲೀಫೋ ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಕೂಡ ಒಂದು ಕ್ವಶನ್ ಪೇಪರ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.